ನಮಸ್ಕಾರ. ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಬಗ್ಗೆ ಹೇಗೆ ಒಂದು ಸರಳವಾದ ಪ್ರಶ್ನೆ, ಆದರೆ ಉತ್ತರ ಮಾತ್ರ ಬಹುಶಃ ಅತ್ಯಂತ ಕಠಿಣವಾದದ್ದು, ಅಥವಾ ಕಠಿಣ ಅಂತ ನಾವು ಅಂದ್ಕೊಂಡಿರುವಂಥದ್ದು. ಕಾರಣ, ನಿತ್ಯದ ನಮ್ಮ ಜೀವನ ಶೈಲಿಯಲ್ಲಿ ಅಥವಾ ಜೀವನ ಪದ್ಧತಿಯಲ್ಲಿ ನಮಗೆ ಎಲ್ಲದಕ್ಕೂ ಆದ್ಯತೆ ಇದೆ. ಆದರೆ ನಮ್ಮ ಆರೋಗ್ಯದ ಕಡೆ ಗಮನ ಹರಿಸುವ ಮಟ್ಟಿಗೆ ಮಾತ್ರ ನಮಗೆ ಸಮಯವೇ ಇಲ್ಲ. ಸಮಯ ಮಾಡಿಕೊಳ್ಳಿ, ಇಲ್ಲದಿದ್ದರೆ ಅನಾರೋಗ್ಯದ ಸಮಯ ನಿಮ್ಮದಾದೀತು ಅನ್ನುವ ಎಚ್ಚರಿಕೆಯನ್ನು ನೀಡ್ತಾ ಬಂದಿದೆ ಹೆಲ್ತ್ ಪ್ಲಸ್. ಆರ್ಥ್ರೈಟಿಸ್ ಯಾಕಾಗಿ? ಕೋಲ್ಡ್ ಲೇಸರ್ ಥೆರಪಿ ಆರ್ಥ್ರೈಟಿಸ್ಗೆ ರಾಮಬಾಣ ಆದೀತೆ ಆಗಬಹುದೇ? ಪ್ರಶ್ನೆಗಳಿಗೆ ಉತ್ತರ ಕೊಡುವ ಸಲುವಾಗಿ ಇವತ್ತಿನ ಹೆಲ್ತ್ ಪ್ಲಸ್ ಸಂಚಿಕೆಯ ಅತಿಥಿಯಾಗಿ ನಮ್ಮೊಟ್ಟಿಗೆ ಕೋಲ್ಡ್ ಲೇಸರ್ ಥೆರಪಿ ತಜ್ಞರಾದ ಡಾಕ್ಟರ್ ಶ್ಯಾಮಲಾ. ಬನ್ನಿ ಡಾಕ್ಟರ್, ಮತ್ತೊಮ್ಮೆ ಈ ಕುರ್ಚಿ ಮತ್ತು ನಮ್ಮ ಇಡೀ ಬಳಗ ನಿಮ್ಮನ್ನು ಬರಮಾಡ್ಕೊಳ್ತಿದೆ. ಸ್ವಾಗತ. ತುಂಬ ಥ್ಯಾಂಕ್ಸ್ ಅಪ್ಪಣ್ಣ. ಬನ್ನಿ ಡಾಕ್ಟರ್. ಇವತ್ತು ಯಾರು ನೋಡಿದ್ರು ಆರ್ಥ್ರೈಟಿಸ್ ಆರ್ಥ್ರೈಟಿಸ್, ಕತ್ತಿಗೇನೋ ಪಟ್ಟಿ ಹಾಕ್ತಾರೆ, ಬೆನ್ನು ಇದು ಅಂತ ಹೇಳ್ತಾರೆ, ಕೈಕಾಲು ನಡೆಯೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆರ್ಥ್ರೈಟಿಸ್ನ ಒಂಚೂರು ವೈದ್ಯಕೀಯ ವಿವರಣೆ ಏನು ಕೊಡ್ತೀರಾ ಅಪ್ಪಣ್ಣ? ಬೇಸಿಕಲಿ ಆರ್ಥ್ರೈಟಿಸ್ ಅಂತ ಹೇಳಿದ್ರೆ ಮೂಳೆನಲ್ಲಿ ಸವೆತ ಕಾಣಿಸ್ಕೊಳುತ್ತೆ, ಅಂದರೆ ಡಿಜನ್ರೇಷನ್ ಕಾಣಿಸ್ಕೊಳುತ್ತೆ, ಅಥವಾ ಬೋನ್ ವಿಲ್ ಸ್ಟಾರ್ಟ್ ಬಿಕಮಿಂಗ್ ಡಿಜನ್ರೇಟೆಡ್. ಸೊ ಅದಕ್ಕೇ ನಾವು ಆರ್ಥ್ರೈಟಿಸ್ ಅಂತ ಹೇಳೋದು. ಸೊ ಬೇಸಿಕಲಿ ಈ ಆರ್ಥ್ರೈಟಿಸಲ್ಲಿ ಏನಂತ ಹೇಳಿದ್ರೆ ತುಂಬಾ ವಿಧ ಇದೆ. ನಾವು ಅಂದ್ಕೊಂಡಿದ್ದೀವಿ ಜಸ್ಟ್ ಒಂದು ಥರದ್ದು ಅಥವಾ ಎರಡು ಥರದ್ದು ಇರ್ಬೋದು ಅಂದ್ಬಿಟ್ಟು, ದೇರ್ ಆರ್ ಮೋರ್ ದೆನ್ 100 ಟೈಪ್ಸ್ ಆಫ್ ಆರ್ಥ್ರೈಟಿಸ್. ಹೌದಾ? ಹೌದು. ಓಕೆ. ಅಂದ್ರೆ ಎಲ್ಲವೂ ಮೂಳೆ ಸವೆತಕ್ಕೆ ಸಂಬಂಧಪಟ್ಟಿರೋದು, ಆದ್ರೆ ನಾನಾ ಕಾರಣಗಳಿಂದ ಬಂದಿದೆ. ಸೊ ಇಟ್ ಇಸ್ ಬಿನ್ ಕ್ಯಾಟಗರೈಸ್ ಆಸ್ ಡಿಫ್ರೆಂಟ್ ಟೈಪ್ಸ್. ಒಂದಷ್ಟು ಬಹುಶಃ ರುಮಟಾಯ್ಡ್ ಆರ್ಥ್ರೈಟಿಸ್ ಇದೆ, ಆಸ್ಟಿಯೋ ಆರ್ಥ್ರೈಟಿಸ್ ಇದೆ, ಮತ್ತೆ ಬಂದ್ಬಿಟ್ಟು ಸೋರಿಯಾಟಿಕ್ ಆರ್ಥ್ರೈಟಿಸ್ ಇದೆ, ಮತ್ತೆ ಗೌಟ್ ಅಲ್ಲಿ ಆರ್ಥ್ರೈಟಿಸ್ ಕಾಣಿಸ್ಕೊಳುತ್ತೆ, ಮತ್ತೆ ಬಂದು ಚಿಕ್ಕ ಮಕ್ಕಳಲ್ಲಿ ಇಡಿಯೋಪ್ಯಾಥಿಕ್ ಜುವಿನೈಲ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಈ ತರ ತುಂಬಾ ವಿಧ ಇದೆ. ಓಕೆ. ಸೊ ಆ ಒಂದು ಕಂಡೀಷನ್ಗೆ ತಕ್ಕನಾಗಿ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಸೊ ಬೇಸಿಕಲಿ ದ ಅಂಡರ್ಲೈನ್ ಪೆಥಾಲಜಿ ರಿಮೈನ್ಸ್ ಮೂಳೆನಲ್ಲಿ ಸವಿತ ಅಥವಾ ಡಿಜನರೇಷನ್ ಅಂತ ನಾವೇನು ಹೇಳ್ತೀವಿ. ದಟ್ ಈಸ್ ಕಾಮನ್ಲಿ ಸೀನ್ ಇನ್ ಆಲ್ ದ ಕಂಡೀಷನ್ಸ್. ಬಟ್ ಅಪಾರ್ಟ್ ಫ್ರಮ್ ದಟ್ ದೇರ್ ವಿಲ್ ಬಿ ಅಡಿಷನಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಹಾಗಾಗಿ ವಿ ಹ್ಯಾವ್ ಟು ಡಿವೈಡ್ ದಮ್ ಇನ್ ಟು ಮೆನಿ ಟೈಪ್ಸ್. ಯಾಕೆ ಈ ಮೂಳೆ ಸವಿತ ಉಂಟಾಗುತ್ತೆ? ಮೂಳೆ ಸವೆತ ಉಂಟಾಗೋದಕ್ಕೆ ನಾನಾ ಕಾರಣಗಳಿದೆ. ಈಗ ಸಾಮಾನ್ಯ ಜ್ಞಾನದಲ್ಲಿ ಇರುವಂತದ್ದು ಒಂದು ಕ್ಯಾಲ್ಸಿಯಂ ಕಮ್ಮಿ ಆದ್ರೆ ಮೂಳೆ ಸವೆತ ಆಗುತ್ತೆ ಅನ್ನೋದು ಒಂದು, ಅದು ನಿಜ ಅಲ್ವಾ? ಅದು ನಿಜ. ಅದು ಬಿಟ್ಟು ಫಾರ್ ಎಕ್ಸಾಂಪಲ್ ರುಮಟಾಯ್ಡ್ ಆರ್ಥ್ರೈಟಿಸ್. ರುಮಟಾಯ್ಡ್ ಆರ್ಥ್ರೈಟಿಸ್ ಅಲ್ಲಿ ಏನಂತ ಹೇಳಿದ್ರೆ ಬೇಸಿಕಲಿ ಇಟ್ಸ್ ಅ ಆಟೋಇಮ್ಯೂನ್ ಡಿಸಾರ್ಡರ್. ಆಟೋಇಮ್ಯೂನ್ ಡಿಸಾರ್ಡರ್ ಅಂದ್ರೆ ಹೇಳಿದ್ರೆ ನಮ್ಮಲ್ಲಿ ಒಂದು ರೋಗ ನಿರೋಧಕ ಶಕ್ತಿ ಇರುತ್ತೆ. ಆ ಶಕ್ತಿ ಯಾವಾಗ ಬೇಸಿಕಲಿ ಆ ಶಕ್ತಿಯ ಕೆಲಸ ಏನಂತ ಹೇಳಿದ್ರೆ ಯಾವ್ದಾದ್ರು ಒಂದು ರೋಗಾಣು ನಮ್ಮ ದೇಹಕ್ಕೆ ಹೋದ್ರೆ ದೇಹದೊಳಗಡೆ ಹೋದಾಗ ಅದನ್ನ ಸಾಯಿಸುವಂಥದ್ದು. ಓಕೆ. ದಟ್ ಈಸ್ ಅ ಮೇನ್ ಫಂಕ್ಷನ್ ಆಫ್ ದಿಸ್ ಆಟೋಇಮ್ಯೂನ್ ಸಿಸ್ಟಮ್. ಓಕೆ. ಮತ್ತೆ ರೋಗ ಮುಂದೆ ಬರದೇ ಇರೋ ಥರ ಅದು ನೋಡ್ಕೊಳ್ಳೋದು. ಆದರೆ ಇಲ್ಲಿ ರುಮಟಾಯ್ಡ್ ಆರ್ಥ್ರೈಟಿಸ್ ಅಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಆ ಒಂದು ರೋಗ ನಿರೋಧಕ ಶಕ್ತಿ ಏನಿರುತ್ತೆ, ಆ ಇಮ್ಯೂನ್ ಸಿಸ್ಟಮ್, ಅದು ತನ್ನ ದೇಹದ ಅಂಗಾಂಗಗಳ ಅಥವಾ ಒಂದು ಟಿಶ್ಯೂಸ್ನೇ ತಾನೇ ತಿನ್ನೋದಕ್ಕೆ ಶುರು ಮಾಡಿಬಿಡುತ್ತೆ. ಅಲ್ಲಿ ಏನಾಗುತ್ತಂದ್ರೆ ಬೇಸಿಕಲಿ ಜಾಯಿಂಟ್ಸ್ ಟಿಶ್ಯೂಸ್ ಏನಿರುತ್ತೆ, ಜಾಯಿಂಟ್ ಸರೌಂಡಿಂಗ್ ಟಿಶ್ಯೂಸ್ ಏನಿರುತ್ತೆ, ಅದನ್ನ ತನ್ನ ಇಮ್ಯೂನ್ ಸಿಸ್ಟಮೇ ಕಿಲ್ ಮಾಡ್ತಾ ಬರುತ್ತೆ. ಯಾಕೆ ಹಂಗಾಗುತ್ತೆ? ಓಕೆ. ದ ಎಕ್ಸಾಕ್ಟ್ ರೀಸನ್ ಇಸ್ ನಾಟ್ ನೋನ್. ಬೇಸಿಕಲಿ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಯಾವುದೇ ಇರ್ಬೋದು, ಅದಕ್ಕೆ ಎಕ್ಸಾಕ್ಟ್ ಕಾಸ್ ಗೊತ್ತಿಲ್ಲ. ಯೂಶ್ವಲಿ ಇದು ಹೆರಿಡಿಟ್ರಿ ಆಗಿಯೂ ಬರ್ಬೋದು, ಅಥವಾ ಏನು ಹೆರಿಡಿಟ್ರಿ ಇಲ್ಲ ಅಂದ್ರೂ ಈ ರೋಗ ಒಂದು ಕಾಣಿಸ್ಕೊಳ್ಳುತ್ತೆ. ನಿರ್ದಿಷ್ಟ ಕಾರಣ ನೀವು ಇನ್ನು ನಿರ್ದಿಷ್ಟ ಕಾರಣ ಅಂತ ಇನ್ನೂ ಗುರುತಿಸೋದಕ್ಕೆ ಆಗ್ತಾ ಇಲ್ಲ. ಬೇಸಿಕಲಿ ಸೊ ಸೈನ್ಸ್ ಇಸ್ ನಾಟ್ ಏಬಲ್ ಟು ಫೈಂಡ್ ಔಟ್ ದ ಎಕ್ಸಾಕ್ಟ್ ಕಾಸ್. ಸೊ ಬಟ್ ರುಮಟಾಯ್ಡ್ ಆರ್ಥ್ರೈಟಿಸ್ ಬಂದರೆ ಅಂತೂ ತುಂಬಾ ಪ್ರಾಬ್ಲಮ್ಸ್ ಇದೆ. ಲೈಕ್ ಏನೋ ಅದೇನಂದ್ರೆ ಲೈಕ್ ಏನೋ ಅದು ಇವತ್ತಿನ ದಿನ ಪೇಷಂಟ್ಸ್ ಮಲ್ಕೊಂಡಿರ್ತಾರೆ, ಬೆಳಿಗ್ಗೆ ಎದ್ದೇಳೋ ಅಷ್ಟೊತ್ತಿಗೆ ಏನೋ ಒಂದು ಡಿಫಾರ್ಮಿಟಿ ಆಗಿರುತ್ತೆ, ಬೇರೆ ಏನೋ ಹೊಸ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿರುತ್ತೆ. ಸೊ ಆ ಪೇಷಂಟ್ಸ್ ಸ್ಥಿತಿ ಹೇಗಿರುತ್ತೆ ಅಂದರೆ ಅವ್ರು ಹೇಳ್ತಾರೆ ತುಂಬಾ ಬೇಜಾರಾಗುತ್ತೆ. ಆ್ಯಕ್ಚುಲಿ ಎಷ್ಟೋ ಸಲ ಹೇಳ್ತಾರೆ ನಮಗೆ ನಾಳೆ ದಿನ ಹೇಗಿರುತ್ತೆ ಅಂತ ಗೊತ್ತಿರೋದಿಲ್ಲ. ಬೇಸಿಕಲಿ ಅಂದ್ರೆ ಇವಾಗ ಬೆಳಿಗ್ಗೆ ಯಾವುದೋ, ಇವಾಗ ನೀವು ಹೇಳಿದ್ರಿ ರುಮಟಾಯ್ಡ್ ಆರ್ಥ್ರೈಟಿಸ್ಗೆ ಕಾರಣ ಗೊತ್ತಿಲ್ಲ ಅಂತ, ಎದ್ದ ತಕ್ಷಣ ಯಾವುದೋ ಒಂದು ಮೂಳೆಯ ಭಾಗ ಜಾಯಿಂಟ್ ಏನೋ ಇದಾಗಿರುತ್ತೆ, ಮಾರನೇ ದಿವಸ ಅಟ್ಲೀಸ್ಟ್ ಅದು ಒಂಚೂರು ಸುಧಾರಿಸೋ ಮಟ್ಟಕ್ಕೆ ಬಂದು ಆಗಾಗ ಹಂಗಾಗತ್ತೆ, ಅದು ಒಂದ್ಸತಿ ಹಂಗಾದ್ರೆ ಮುಗಿದ ಹೆಂಗೆ ಅಂತ. ಕೆಲವು ಡಿಫಾರ್ಮಿಟೀಸ್ ಅಂತ ಆಗುತ್ತೆ, ಅದು ಪರ್ಮನೆಂಟ್.
ಓಕೆ ಫಾರ್ ಎಕ್ಸಾಂಪಲ್ ಸ್ವಾನ್ ನೆಕ್ ಡಿಫಾರ್ಮಿಟಿ ಅಂತ ಹೇಳ್ತೀವಿ ಅಥವಾ ಅಲ್ನಾರ್ ಡಿವಿಯೇಷನ್ ಅಂತ ಹೇಳ್ತೀವಿ ಈ ಕೈ ಭಾಗ ಏನಿದೆ ಅದು ಹೀಗೆ ತಿರ್ಕೊಂಡ್ಬಿಡುತ್ತೆ ಸೊ ಇದು ಬಂದು ಪರ್ಮನೆಂಟು ಮತ್ತು ಅಲ್ನಾ ಅದು ಸ್ವಾನ್ ನೆಕ್ ಡಿಫಾರ್ಮಿಟಿನೂ ಅಷ್ಟೇ ಇಟ್ ಇಸ್ ಪರ್ಮನೆಂಟು ಆದರೆ ಕೆಲವು ಸಲ ಏನಾಗುತ್ತೆ ಜಾಯಿಂಟ್ ಪೇಯ್ನ್ಸು ಒಂದಿನ ಈ ಜಾಯಿಂಟಲ್ಲಿ ಕಾಣಿಸ್ಕೊಂಡ್ರೆ ಇನ್ನೊಂದಿನ ಬೇರೆ ಜಾಯಿಂಟಲ್ಲಿ ಕಾಣಿಸ್ಕೊಳುತ್ತೆ ಇನ್ನೊಂದಿನ ಬೇರೆ ಜಾಯಿಂಟಲ್ಲಿ ಕಾಣಿಸ್ಕೊಳುತ್ತೆ ಮತ್ತು ಎಸ್ಪೆಷಲಿ ಲೈಕ್ ಬೆಳಿಗ್ಗೆ ಎದ್ದ ತಕ್ಷಣ ದೇಲ್ ಹ್ಯಾವ್ ದಟ್ ಸ್ಟಿಫ್ನೆಸ್ ಇನ್ ದ ಬಾಡಿ ಓಕೆ ನಮಗೇನಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ರೀತಿ ಆರಾಮಾಗಿ ಎದ್ದೇಳಬೇಕು ದರ್ ಇಸ್ ನೋ ಪ್ರಾಬ್ಲಮ್ ಆದರೆ ರೊಮಟಾಯ್ಡ್ ಆರ್ಥ್ರೈಟಿಸ್ ಇರೋರ್ಗೆ ಏನಂದರೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್ ತುಂಬ ಇರುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಯಾಕಾದರೂ ಎದ್ನಪ್ಪ ಅಂತ ಅನಿಸ್ಬಿಡುತ್ತೆ ಅವ್ರಿಗೆ ಈವನ್ ಎದ್ದು ಬಾತ್ರೂಮ್ಗೆ ಹೋಗೋದಕ್ಕೂ ಅವ್ರಿಗೆ ಕಷ್ಟ ಆಗ್ತಾ ಇರುತ್ತೆ ಅಷ್ಟೊಂದು ವಿಪರೀತ ನೋವು ಇರುತ್ತೆ ಆದರೆ ಸ್ನಾನ ಮಾಡಿದ್ಮೇಲೆ ಆಲ್ಮೋಸ್ಟ್ 50% ಆಫ್ ದ ಪೇನ್ ವಿಲ್ ಕಮ್ ಡೌನ್ ರಕ್ತ ಚಲನೆಗೆ ಇದಾಗುತ್ತೆ ಬೇಸಿಕಲಿ ಲೈಕ್ ಯುನೋ ಫಾರ್ ಎಕ್ಸಾಂಪಲ್ ಆಸ್ಟಿಯೋ ಆರ್ಥ್ರೈಟಿಸ್ ಏನಂದರೆ ದಿನ ಕಳೆದಂಗೆ ಪೇನ್ ಜಾಸ್ತಿ ಆಗುತ್ತೆ ಎಕ್ಸಸೈಸ್ ಮಾಡಿದಾಗೆ ಕೆಲಸ ಮಾಡಿದಾಗೆ ಆಸ್ಟಿಯೋ ಆರ್ಥ್ರೈಟಿಸ್ ಪೇನು ಜಾಸ್ತಿ ಆಗುತ್ತೆ ಆದರೆ ರೊಮಟಾಯ್ಡ್ ಆರ್ಥ್ರೈಟಿಸ್ ಪೇನ್ ಏನಿದೆ ಅದು ಬೇಸಿಕಲಿ ದಿನ ಕಳೆದಾಗೆ ಕಡಿಮೆ ಆಗುತ್ತೆ ಬೆಳಿಗ್ಗೆ ಎದ್ದಾಗ ತುಂಬ ಜಾಸ್ತಿ ಇರುತ್ತೆ ಸ್ಟಿಫ್ನೆಸ್ ಬಾಡಿಯೆಲ್ಲ ಸ್ಟಿಫ್ ಆಗಿಬಿಡುತ್ತೆ ಒಂದು ಕೈನೂ ಸಹ ಹೀಗೆ ಮಡ್ಸೋದಕ್ಕೆ ಆಗೋದಿಲ್ಲ ಅವ್ರಿಗೆ ಅಷ್ಟೊಂದು ಕಷ್ಟ ಆಗ್ತಾ ಇರುತ್ತೆ ಲೈಕ್ ಏನೋ ದ ಕೈ ಕೂಡ ಲೈಕ್ ಏನೋ ದಿಲ್ ನಾಟ್ ಬಿ ಏಬಲ್ ಟು ಫ್ಲೆಕ್ಸ್ ಇಟ್ ಪ್ರಾಪರ್ಲಿ ಸೊ ಇದು ರೊಮಟಾಯ್ಡ್ ಆರ್ಥ್ರೈಟಿಸ್ ಈಗ ಒಟ್ಟಾರೆ ಇಷ್ಟೊಂದು ವಿಧಗಳಿವೆ ಅಂತ ಹೇಳಿದ್ರಿ ಈಗ ಎಲ್ಲವನ್ನು ಈಗ ನಿರ್ದಿಷ್ಟವಾಗಿ ಬಹುಶಃ ಒಂದೊಂದೇ ಕುರಿತಾಗೆ ಒಂದೊಂದು ಸಂಚಿಕೆ ಮಾಡಬಹುದು ಏನೋ ಈಗ ಒಟ್ಟಾರೆ ಒಂದಷ್ಟು ಕಾರಣಗಳ ತಗೊಂಡಾಗ ನೀವು ಹೇಳಿದ್ರಿ ಆಟೋ ಇಮ್ಯೂನ್ ಡಿಸಾರ್ಡರ್ ಅಥವಾ ಕ್ಯಾಲ್ಶಿಯಂ ಕೊರತೆ ಅದಲ್ಲದೆ ಇನ್ನೇನೇನು ಕಾರಣ ಇರಬಹುದು ಬೇಸಿಕಲಿ ಏನಾದರೂ ಒಂದು ಏಟ್ ಬಿದ್ದಿರ್ಬೋದು ಓಕೆ ಇಂಜುರಿ ಅಂತ ಹೇಳ್ತೀವಿ ಅಥವಾ ಟ್ರಾಮಾ ಅಂತ ಹೇಳ್ತೀವಿ ಯಾವುದೋ ಒಂದು ಚಿಕ್ಕ ವಯಸ್ಸಿನಲ್ಲಿ ಟ್ರಾಮಾ ಆಗಿಬಿಟ್ಟಿರುತ್ತೆ ಕಾಲ್ಗೋ ಏನೋ ಜಾಯಿಂಟ್ಸ್ಗೆ ಅದಕ್ಕೆ ಅವರು ಸರಿಯಾಗಿ ಕೇರ್ ತೊಗೊಂಡಿರೋದಿಲ್ಲ ಅದು ಕ್ರಮೇಣವಾಗಿ ಅಲ್ಲೇನಂದರೆ ಎಲ್ಲಿ ಇಂಜುರಿ ಆಗಿರುತ್ತೋ ಅಲ್ಲಿ ಬೇರೆ ನಾವು ಪ್ರೆಷರ್ ಹಾಕಿದಾಗ ಏನಾಗುತ್ತೆ ಅಲ್ಲಿ ಇನ್ನೂ ಇಂಜುರಿ ಆಗ್ತಾ ಹೋಗುತ್ತೆ ಸ್ಮಾಲ್ ಸ್ಮಾಲ್ ಮೈಕ್ರೋ ಇಂಜುರೀಸ್ ಆಗ್ತಾ ಹೋಗುತ್ತೆ ಅದು ಕ್ರಮೇಣವಾಗಿ ಆಸ್ಟಿಯೋಆರ್ಥ್ರೈಟಿಸ್ ಆಗಿ ಕಾಣಿಸ್ಕೊಳ್ಬೋದು ಇನ್ನೂ ಕೆಲವು ಸಲ ಏನಾಗ್ಬಿಡುತ್ತೆ ಆಕ್ಯುಪೇಷನಲ್ ಹಜಾರ್ಡ್ಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಕೆಲವರು ನೀವು ನೋಡಿರ್ಬೋದು ಸಿಟಿ ಮಾರ್ಕೆಟಲ್ಲೆಲ್ಲನೂ ಪಾಪ ಅವರು ಅಷ್ಟು ದಪ್ಪ ದಪ್ಪ ಮೂಟೆಗಳನ್ನೆಲ್ಲನು ಎತ್ಕೊಂಡು ಹೋಗಬೇಕಾಗುತ್ತೆ ಸೊ ಅಂಥ ಸಮಯದಲ್ಲಿ ಏನಾಗುತ್ತೆ ಲೈಕ್ ಏನೋ ತುಂಬ ಭಾರ ಎತ್ತದಾಗ ಏನಾಗುತ್ತೆ ಕೆಲವು ಮೂಳೆ ಸವಿತ ಬರುತ್ತೆ ಇಟ್ ಕೆ ನಾಟ್ ಮೇಂಟೈನ್ ಇಟ್ ಇಟ್ ಕೆ ನಾಟ್ ಟೇಕ್ ದಟ್ ಸೋ ಮಚ್ ಆಫ್ ಪ್ರೆಷರ್ ಸೊ ಹಾಗಾಗಿ ಈವನ್ ಆಕ್ಯುಪೇಷನಲ್ ಹಜಾರ್ಡ್ಸು ತುಂಬಾ ಇರುತ್ತೆ ಓಕೆ ಅದ್ರ ಜೊತೆಯಲ್ಲಿ ಏನಂದರೆ ಕೆಲವರು ಎಸ್ಪೆಷಲಿ ಹಳ್ಳಿಗಳಲ್ಲಿ ಈ ಇದು ಏನದು ಬಾವಿಯಿಂದ ನೀರು ಸೇದೋದು ಅದೇನಂದರೆ ಆಲ್ ಆಫ್ ಅ ಸಡನ್ ದಲ್ಲಿ ಲಿಫ್ಟ್ ದ ಆ ಬಿಂದಿಗೆನ ಎತ್ತಿ ಕೆಳಗಿಂದ ಜರ್ಕ್ ತೊಗೊಂಡು ಎತ್ತಾರೆ ಅಲ್ಲಿ ಏನಾಗುತ್ತೆ ಮೂಳೆಗಳಿಗೆ ಲೈಕ್ ಯುನೋ ಇಟ್ ವಿಲ್ ಕಾಸ್ ಸಮ್ ಸಾರ್ಟ್ ಆಫ್ ಅ ಡ್ಯಾಮೇಜ್ ಓಕೆ ಆ ಡ್ಯಾಮೇಜ್ ಇಮ್ಮಿಡಿಯೇಟಾಗಿ ಕಾಣಿಸ್ಕೊಳ್ಳೋದಿಲ್ಲ ಬೇಸಿಕಲಿ ಏನಾಗುತ್ತೆ ಅಂದ್ಬಿಟ್ಟು ಬಟ್ ಕ್ರಮೇಣವಾಗಿ ರಿಪೀಟೆಡ್ ಆಗಿ ವೆನ್ ಯು ಪುಟಿಂಗ್ ದ ಪ್ರೆಷರ್ ಆನ್ ದ ಸೇಮ್ ಸೈಡ್ ಅಗೇನ್ ಆ್ಯಂಡ್ ಅಗೇನ್ ರಿಪೀಟೆಡ್ ವೇರ್ ಆ್ಯಂಡ್ ಟೇರ್ ಆಗಿ ಕ್ರಮೇಣವಾಗಿ ಒಂದು 40 years 50 years ಆದಮೇಲೆ ಅದು ಬೇಗ ಬೇಗ ಸವಿಯೋದಕ್ಕೆ ಶುರು ಆಗುತ್ತೆ ಇನ್ನೂ ಕೆಲವು ಸಲ ಏನಾಗ್ಬಿಡುತ್ತಂದರೆ ಇಂಜುರಿ ಆಗಿರುತ್ತೆ ಸೊ ಮೇ ಬಿ ಲೈಕ್ ಫಾರ್ ಎಕ್ಸಾಂಪಲ್ ನೀ ಜಾಯಿಂಟಿಗೆ ಇಂಜುರಿ ಆಗಿರುತ್ತೆ ಆಗ ನಮ್ಮ ಯೂಶ್ವಲ್ ಟೆಂಡೆನ್ಸಿ ಏನು ಆ ಜಾಯಿಂಟ್ನ ನಾವು ಸೇಫ್ ಆಗಿ ನೋಡ್ಕೋತೀವಿ ಹಾಗಾಗಿ ಈ ಜಾಯಿಂಟ್ ಮೇಲೆ ಜಾಸ್ತಿ ಪ್ರೆಷರ್ ಬೀಳುತ್ತೆ ಸೊ ಎಷ್ಟೋ ಜನ ಇನ್ಫ್ಯಾಕ್ಟ್ ನಿನ್ನೆ ಐ ಹ್ಯಾಡ್ ಅ ಪೇಷಂಟ್ ಅವ್ರಿಗೇನಂದರೆ ಎಷ್ಟೋ 5 ವರ್ಷದ ಹಿಂದೆ ಈ ಹ್ಯಾಡ್ ಅ ಟ್ರಾಮಾ ಟು ಇಸ್ ಲೆಫ್ಟ್ ನೀ ಈಗ ಏನಂದ್ರೆ ರೈಟ್ ನೀನಲ್ಲಿ ಡಿಜನರೇಷನ್ ಜಾಸ್ತಿ ಆಗಿದೆ ಬಿಕಾಸ್ ಎಡಗಡೆ ಬಳಸದೆ ಲೈಕ್ ಯುನೋ ಮತ್ತೆ ಇದ್ರ ಮೇಲೆ ಜಾಸ್ತಿ ಪ್ರೆಷರ್ ಬಿದ್ದು ಅಲ್ಲಿ ಡಿಜನರೇಷನ್ ಸ್ಟಾರ್ಟ್ ಆಗುತ್ತೆ ಇನ್ನೂ ಕೆಲವು ಸಲ ಏನಂದ್ರೆ ಮಸಲ್ ವೀಕ್ನೆಸ್ ಇಂದ ದೇರ್ ಆರ್ ಸೋ ಮೆನಿ ಅದರ್ ಡಿಸಾರ್ಡರ್ಸ್ ಲೈಕ್ ಮಸ್ಕ್ಯುಲರ್ ಡಿಸ್ಟ್ರೋಫಿ ಇರ್ಬೋದು ಅಥವಾ ಡಯಾಬಿಟೀಸ್ ಅಲ್ಲಿ ಏನಂದ್ರೆ ಮಸಲ್ಸ್ ಎಲ್ಲಾನು ವೀಕ್ ಆಗ್ತಾ ಇರುತ್ತೆ ಸೊ ಅಂಥ ಸಮಯದಲ್ಲಿ ಏನಂದ್ರೆ ಅವರು ಜಾಯಿಂಟ್ಸನ್ನೇ ಸರಿಯಾಗಿ ಉಪಯೋಗಿಸೋದಕ್ಕೆ ಆಗೋದಿಲ್ಲ ಸೊ ಅಂಥ ಸಮಯದಲ್ಲಿ ಯಾವಾಗ ಜಾಯಿಂಟ್ಸನ್ನು ನಾವು ಎಕ್ಸಸೈಸ್ ಕೊಡೋದಿಲ್ಲ ಆಗ ಅಲ್ಲೂ ಡಿಜನರೇಷನ್ ಸ್ಟಾರ್ಟ್ ಆಗುತ್ತೆ ಈಗ ನೀವು ಮಕ್ಕಳಲ್ಲೂ ಆರ್ಥ್ರೈಟಿಸ್ ಇರಬಹುದು ಹೌದು ಅನ್ನುವ ಸಂಭವ ಇರುತ್ತೆ ಅಂತ ಹೇಳಿದ್ರಿ ಅದು ಯಾಕೆ ಬರುತ್ತೆ ಸಿ ಬೇಸಿಕಲಿ ಮಕ್ಕಳಲ್ಲಿ ಯೂಶ್ವಲಿ ಇನ್ಫೆಕ್ಷನ್ ಆಗುತ್ತೆ ಸೊ ಯಾವುದೇ ಒಂದು ಇನ್ಫೆಕ್ಷನ್ ಆದಾಗ ಏನಾಗುತ್ತೆ ಆ ಇನ್ಫೆಕ್ಷನ್ ಜಾಯಿಂಟ್ಸ್ಗೆ ಸ್ಪ್ರೆಡ್ ಆಗ್ಬಿಡುತ್ತೆ ಸೊ ಜಾಯಿಂಟ್ಸ್ಗೆ ಯಾವಾಗ ಸ್ಪ್ರೆಡ್ ಆಗುತ್ತೋ ಅಲ್ಲೂ ಜಾಯಿಂಟ್ಸ್ ಸವಿತ ಕಾಣಿಸ್ಕೊಂಡು ಸೊ ಹಾಗಾಗಿ ಮಕ್ಕಳಲ್ಲಿ ಕಾಣಿಸೋದನ್ನ ನಾವು ಇಡಿಯೋಪ್ಯಾಥಿಕ್ ಜುವಿನೈಲ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ಅಂದ್ರೆ ಒಂದ್ಸರ್ತಿ ಅದು ಬಂದದ್ದು ಮಕ್ಕಳಲ್ಲಿ ವಾಸನೆ ಆಗಲ್ವಾ ಆಗತ್ತಾ ಕೆಲವು ಕಂಡೀಷನ್ಸ್ ಅಲ್ಲಿ ಇಟ್ ಇಸ್ ಕ್ಯೂರಬಲ್ ಓಕೆ ಪ್ರಾಪರ್ ಎಕ್ಸಸೈಸ್ ಕೊಟ್ಟರೆ ಅದು ಹೊರಟೋಗ್ಬಿಡುತ್ತೆ ಆದರೆ ಕೆಲವು ಕಂಡೀಷನ್ಸ್ ಅಲ್ಲಿ ರೊಮ್ಯಾಟಿಕ್ ಫೀವರ್ ಬಂದು ಆರ್ಥ್ರೈಟಿಸ್ ಆಗಿರೋದು ಏನಂದ್ರೆ ಅದು ಲೈಫ್ ಲಾಂಗ್ ಪ್ರೊಲಾಂಗ್ ಆಗುತ್ತೆ ಈವನ್ ಮಕ್ಕಳಲ್ಲಿ ಮೇ ಬಿ 10 years 12 years ಅಲ್ಲಿ ಶುರು ಆದ್ರೂ ಇಟ್ ವಿಲ್ ಬಿ ಪ್ರೊಲಾಂಗ್ ಟಿಲ್ ದರ್ ಲೈಫ್ ಟೈಮ್ ಸೊ ಏನಂದ್ರೆ ಲೈಕ್ ಮೂಳೆ ಸವೆತನ ಲೈಕ್
it is preventable. Certain conditions are preventable. Okay. But yella vo alla. But yella vo alla. ಸಾಧಾರಣ ಎಷ್ಟು ವಯಸ್ಸಿನಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ ಡಾಕ್ಟರ್? ಸಿ ಯೂಶಲಿ ಲೈಕ್ ಇಷ್ಟು ದಿನ ಲೈಕ್ ಏನಂತಂದ್ರೆ ಅಬೌವ್ 40 ಇಯರ್ಸ್ ಕಾಣಿಸ್ಕೊಳ್ತಿತ್ತು. ಆದರೆ ಈಗ ನಾವು ನೋಡ್ತಾ ಇರೋ ಕಂಡೀಷನ್ಸ್ ಏನಂದ್ರೆ ಈವನ್ ಬಿಲೋ 40 ಇಯರ್ಸ್ ವಿ ಆರ್ ಏಬಲ್ ಟು ಸಿ ಇಟ್. ಸೊ ಪ್ರಾಬಬ್ಲಿ ಬಿಕಾಸ್ ಆಫ್ ಸೆಡೆಂಟ್ರಿ ಲೈಫ್ ಸ್ಟೈಲ್. ಈಗ ಏನಂದ್ರೆ ಲೈಕ್ ಯು ನೋ ಆಲ್ ಆಫ್ ಅಸ್ ಆರ್ ಗಿವಿಂಗ್ ಮೋರ್ ವರ್ಕ್ ಫಾರ್ ಅವರ್ ಮೈಂಡ್ ರಾದರ್ ದನ್ ಫಾರ್ ಅವರ್ ಫಿಸಿಕಲ್. ಇದು ಅಂದ್ರೆ ದೈಹಿಕ ಚಟುವಟಿಕೆ ಕಡಿಮೆ ಆಗ್ತಾ ಹೋಗ್ತಾ ಇದೆಲ್ಲ ಬರೋ ಸಂಭವ ಜಾಸ್ತಿ ಆಗುತ್ತೆ. ಬಿಕಾಸ್ ದ ಬೇಸಿಕ್ ಪೆಥಾಲಜಿ ಇಸ್ ರಕ್ತ ಚಲನೆ ಸರಿಯಾಗಿ ಆಗ್ತಾ ಇರೋದಿಲ್ಲ ದೇಹದಲ್ಲಿ. ನಾವು ಯಾವಾಗ ದೇಹಕ್ಕೆ ಸರಿಯಾಗಿ ವ್ಯಾಯಾಮ ಕೊಡೋದಿಲ್ವೋ ಆಗ ನ್ಯಾಚುರಲಿ ಲೈಕ್ ಯು ನೋ ಡಿಜನರೇಷನ್ ಶುರು ಆಗ್ಬಿಡುತ್ತೆ ಬೇಗ. ಈಗ ಜಾಯಿಂಟ್ ಪೇನ್ ಅಂದ್ರೆ ಕೀಲು ನೋವು ಹೌದಾ? ಅಂದ್ರೆ ಈ ಮೊಣಕೈ ಮಂಡಿ ನೋವು ಇರ್ಬೋದು ಅಥವಾ ಬೆರಳುಗಳ ಜಾಯಿಂಟ್ ಇರ್ಬೋದು ಅಥವಾ ಸ್ಮಾಲ್ ಸ್ಮಾಲ್ ಜಾಯಿಂಟ್ಸ್ ಇನ್ ದಿ ಫಿಂಗರ್ಸ್ ಯಾವುದಾದ್ರೂ ಇರ್ಬೋದು. ಇಲ್ಲಿ ಎಲ್ಲೇ ನೋವು ಕಾಣಿಸ್ಕೊಂಡ್ರು ಅದು ಆರ್ಥರೈಟಿಸ್ ನ ಸಂಭವ ಅಲ್ಲ ಸಂಭವ. ನಿಲ್ಲದೆ ನೋವು ಬರ್ತಾ ಇದ್ರೆ ಪ್ರತಿನಿತ್ಯ 15 ದಿವಸ 20 ದಿವಸ ಆದ್ರೂ ಕಡಿಮೆ ಆಗ್ಲಿಲ್ಲ ಅಂದ್ರೆ ಅದರ ಸಂಭವ ಇದೆ. ಸಂಭವ ಇದೆ, ಡಾಕ್ಟರ್ಸ್ ನ ಮೀಟ್ ಮಾಡಿ ಅದಕ್ಕೆ ಪ್ರಾಪರ್ ಇನ್ವೆಸ್ಟಿಗೇಷನ್ಸ್ ಮಾಡಿಸಬೇಕಾಗುತ್ತೆ. ಆರ್ಥರೈಟಿಸ್ ಕುರಿತಾಗಿ ಇವತ್ತಿನ ಹೆಲ್ತ್ ಪ್ಲಸ್ ನಲ್ಲಿ ಡಾಕ್ಟರ್ ಶ್ಯಾಮಲಾ ಅವರು ನಮಗೆ ತಿಳಿಸ್ತಾ ಇದ್ದಾರೆ. ನೋಡಿ, ಇದರಲ್ಲೇ 100 ವಿಧವಾಗಿ ಆರ್ಥರೈಟಿಸ್ ಕಾಡುವ ಬಗೆ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಇನ್ನು ಆರ್ಥರೈಟಿಸ್ ಕುರಿತಾಗಿ ಇನ್ನಷ್ಟು ವಿವರಗಳನ್ನು ಕೊಡೋರಿದ್ದಾರೆ, ಆದರೆ ಅದಕ್ಕೆ ಮುಂಚೆ ಈ ಬ್ರೇಕ್. ಆರ್ಥರೈಟಿಸ್ ಅರ್ಥಾತ್ ಮೂಳೆ ಸವೆತ ಯಾಕಾಗಿ ಯಾರ್ಯಾರಿಗೆ ಈ ತೊಂದರೆ ಕಾಡುತ್ತೆ ತಿಳಿಸ್ತಾ ಇದ್ದಾರೆ ಇವತ್ತಿನ ಹೆಲ್ತ್ ಪ್ಲಸ್ ಸಂಚಿಕೆಯಲ್ಲಿ ಡಾಕ್ಟರ್ ಶ್ಯಾಮಲಾ. ಡಾಕ್ಟರ್, ಈ ಲಿಗಮೆಂಟ್ ಟೇರ್ ಅಂತ ಆಗತ್ತಲ್ಲ ಡಾಕ್ಟರ್, ಅಂದ್ರೆ ಎಲ್ಲೋ ಬಿದ್ದು ಅಥವಾ ಒಂದು ಆಕ್ಸಿಡೆಂಟ್ ಆಗಿ ಮಂಡಿ ಅಥವಾ ಪಾದದಲ್ಲಿ, ಅಂಥವ್ರಿಗೂ ಸಹ ಮೂಳೆ ಸವಿತ ಶುರುವಾಗಿ ಆರ್ಥರೈಟಿಸ್ ಬರುತ್ತೆ ಅಂತಾರೆ, ಹೌದಾ? ಡೆಫಿನೆಟ್ಲಿ. ಏನಾಗತ್ತಂದ್ರೆ ಬೇಸಿಕಲಿ ಲಿಗಮೆಂಟ್ ಏನಂದ್ರೆ ಒಂದು ಮಸಲ್ಸ್ ಮತ್ತೆ ಬೋನ್ ಅನ್ನು ಜಾಯಿಂಟ್ ಮಾಡೋ ಒಂದು ಇಂಟರ್ಮೀಡಿಯರಿ ಸೆಲ್ ಟಿಶ್ಯೂ ಅಂತ ಹೇಳ್ಬೋದು. ಸೊ ಅದು ಬೇಸಿಕಲಿ ಏನಾಗುತ್ತಂದ್ರೆ ಅದು ಟೇರ್ ಆದಾಗ ಯೂಶಲಿ ಲೈಕ್ ಯು ನೋ ಸ್ಮಾಲ್ ಟೇರ್ ಆಗಿದ್ರೂ ಲೈಕ್ ಸರೌಂಡಿಂಗ್ ಮಸಲ್ಸ್ಗೆ ಎಲ್ಲನೂ ತುಂಬಾ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ಇಟ್ ವಿಲ್ ಹ್ಯಾವ್ ಟು ಓವರ್ ಆಕ್ಟ್, ತುಂಬ ಜಾಸ್ತಿ ಕೆಲಸ ಮಾಡಬೇಕಾಗುತ್ತೆ ಸರೌಂಡಿಂಗ್ ಮಸಲ್ಸ್ ಎಲ್ಲನೂ. ಸೊ ಹಾಗಾಗಿ ಅದರ ಒಂದು ಡ್ಯಾಮೇಜ್ ಏನಾಗುತ್ತೆ ಮೂಳೆ ಮೇಲೂ ಬಿದ್ದೇ ಬೀಳುತ್ತೆ. ಸೊ ಹಾಗಾಗಿ ಅವ್ರಿಗೆ ಕ್ರಮೇಣವಾಗಿ ಆರ್ಥರೈಟಿಸ್ ಕಾಣಿಸ್ಕೊಳ್ಳೋ ಸಂಭವ ಇದ್ದೇ ಇರುತ್ತೆ. ಸಾಮಾನ್ಯವಾಗಿ ಈ ಕ್ಯಾಲ್ಸಿಯಂನ ಕೊರತೆ ಕಾಡೋದು ಹೆಂಗಸರಿಗೆ, ಹಾಗಾಗಿ ಕ್ಯಾಲ್ಸಿಯಂ ಕೊರತೆಯನ್ನ ಒಂದಷ್ಟು ಅದ್ರ ಕಡೆ ಗಮನ ಹರಿಸದೇ ಇದ್ರೆ ಅದರಿಂದಾನು ಆರ್ಥರೈಟಿಸ್ ಬರುವ, ಏನು ಬೇರೆ ಏನು ಸೂಚನೆ ಅಥವಾ ಬೇರೆ ಏನು ಕಂಪ್ಲೇಂಟ್ಗಳು ಇಲ್ಲದೆ ಇದ್ರು ಇದ್ರ ಕಾರಣದಿಂದ ಬರೋ ಸಂಭವನೂ ಇದೆ, ಪಾಸಿಬಿಲಿಟೀಸ್ ಆದ. ಸೊ ಅದಕ್ಕೋಸ್ಕರನೇ ನಾವು ಯಾವ ಪೇಷಂಟ್ಸ್ ಬಂದ್ರು ಬೇಸಿಕಲಿ ಸಿರಮ್ ಕ್ಯಾಲ್ಸಿಯಮ್ಮು ಮತ್ತೆ ಬೇರೆ ಮಿನರಲ್ಸು ಎಲ್ಲಾನು ಲೈಕ್ ವಿ ಹ್ಯಾವ್ ಟು ಗೆಟ್ ಇಟ್ ಡನ್. ಇದೇನಂದ್ರೆ ಬೇಸಿಕಲಿ ಲೈಕ್ ಓವರ್ ಆಲ್ ಹೆಲ್ತ್ ಕೂಡ ನಾವು ಇಂಪ್ರೂವ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ವಿ ಹ್ಯಾವ್ ಟು ಗೆಟ್ ದ ಪ್ರಾಪರ್ ಇನ್ವೆಸ್ಟಿಗೇಷನ್ಸ್ ಡನ್. ಸೊ ಹಾಗಾಗಿ ಗೊತ್ತಾಗಿದ್ಮೇಲೆ ಲೈಕ್ ಯು ನೋ ಪ್ರಾಪರ್ ಸಪ್ಲಿಮೆಂಟ್ಸ್ ನಾವು ಅವ್ರಿಗೆ ಕೊಡ್ಬೋದು. ಈಗ ವಿಧಗಳು ಬೇಕಾದಷ್ಟಿವೆ. ಕೆಲವು ಅಂದರೆ ದೇಹದಲ್ಲೇ ನಿರೋಧಕ ಶಕ್ತಿ ಕಡಿಮೆ ಆದಾಗ ಅದು ಕಾರಣನೇ ಗೊತ್ತಿಲ್ಲ ಅಂತ ಹೇಳಿದ್ದೀರಿ, ಅದಕ್ಕೆ ಟ್ರೀಟ್ಮೆಂಟ್ಗಳು ವೈದ್ಯ ಲೋಕ ನೋಡ್ಕೊಳ್ಳುತ್ತೆ. ಈಗ ಒಟ್ಟಾರೆಯಾಗಿ ಎರಡು ಮೂಲಭೂತ ಪ್ರಶ್ನೆ ಅಂದರೆ, ಒಂದು, ಆರ್ಥರೈಟಿಸ್ ಬಾರದ ಹಾಗೆ ಎಚ್ಚರಿಕೆ ವಹಿಸಬೇಕಾದ್ರೆ ಏನೇನು ಮಾಡಬೇಕು, ಒಂದು ಬಂದ ಮೇಲೆ ಏನೇನು ಮಾಡಬೇಕು. ಈಗ ಮೊದಲನೇದಕ್ಕೆ ಬಹುಶಃ ತುಂಬಾ ಗಮನ ಕೊಡಬೇಕು, ಆರ್ಥರೈಟಿಸ್ ನಮ್ಮನ್ನ ಕಾಡಬಾರದು ಜೀವನದ ಯಾವುದೇ ಹಂತದಲ್ಲಿ, ವಯಸ್ಸಲ್ಲಿ ಅಥವಾ ವಯಸ್ಸು ವೃದ್ಧಾಪ್ಯದಲ್ಲಿ ಯಾವುದೇ ಹಂತದಲ್ಲಿ ಆರ್ಥರೈಟಿಸ್ ಬರದ ಹಾಗೆ ನೋಡ್ಕೊಳ್ಳೋಕೆ ಏನು ಮಾಡಬೇಕು? ಬರದೇ ಇರೋ ತರ ನಾವು ನೋಡ್ಕೋಬೇಕಂದ್ರೆ ಮುಖ್ಯ ಕಾರಣ ಆರ್ಥರೈಟಿಸ್ಗೆ ಏನಂತ ಹೇಳಿದ್ರೆ ಒಬೆಸಿಟಿ. ಓಕೆ, ಒಬೆಸಿಟಿ ಅಂತ ಹೇಳಿದ್ರೆ ಲೈಕ್ ತಮ್ಮ ಹೈಟ್ಗೆ ತಕ್ಕನಾಗಿ ವೇಟನ್ನು ನಾವು ಮ್ಯಾನೇಜ್ ಮಾಡಬೇಕು, ಮೇಂಟೈನ್ ಮಾಡಬೇಕು. ಐಡಿಯಲ್ ವೇಟ್ ಅಂತ ಏನಿದೆ ಆ ಐಡಿಯಲ್ ವೇಟನ್ನ ನಾವು ಮ್ಯಾನೇಜ್ ಮಾಡ್ಕೊಂಡು ಹೋದರೆ, ಮೇಂಟೈನ್ ಮಾಡ್ಕೊಂಡು ಹೋದರೆ ಪ್ರಾಬಬ್ಲಿ ನಾವು ಆರ್ಥರೈಟಿಸ್ ಬರದೇ ಇರೋ ಹಾಗೆ ನೋಡ್ಕೋಬಹುದು. ಬರುತ್ತೆ ಅವರಲ್ಲೂ, ಆದ್ರೆ ಅವರಲ್ಲಿ ಬರೋದು ಬೇರೆ ಕಾರಣದಿಂದ ಇರ್ಬೋದು. ನಾ ಹೇಳ್ತಾ ಇರೋದೇನಂದ್ರೆ ಸಿ ದೇರ್ ಆರ್ ಫ್ಯೂ ರೀಸನ್ಸ್. ಫಾರ್ ಎಕ್ಸಾಂಪಲ್ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂದ್ರೆ ವ್ಯಾಯಾಮನೇ ಕೊಟ್ಟಿರೋದಿಲ್ಲ ದೇಹಕ್ಕೆ, ಅವಾಗ್ಲೂ ಬರುತ್ತೆ. ಆಗ ಏನಂದ್ರೆ ಸಣ್ಣಗಿರೋರ್ಗು ಬರಬಹುದು. ಓಕೆ, ಇನ್ನು ತುಂಬಾ ಒಬೆಸಿಟಿ ಇರೋರ್ಗೆ, ತುಂಬಾ ದಪ್ಪ ಇರೋರ್ಗೆ ಏನಾಗುತ್ತೆ, ಫುಲ್ ಬಾಡಿ ವೆಯ್ಟ್ ಆ ಜಾಯಿಂಟ್ ಮೇಲೆ ಬೀಳ್ತಾ ಇರುತ್ತೆ. ಸೊ ಜಾಯಿಂಟ್ ಕೆನಾಟ್ ಬೇರ್ ಇಟ್. ಸೊ ಹಾಗಾಗಿ ಆರ್ಥರೈಟಿಸ್ ಆಗೋದಕ್ಕೆ ಸಾಧ್ಯತೆ ಇದೆ. ಇನ್ನೂ ಒಂದು ಹೇಳಿದ್ರೆ ಲೈಕ್ ಯು ನೋ ನಮ್ಮ ನ್ಯೂಟ್ರಿಷನ್ ಸಪ್ಲಿಮೆಂಟ್ ಸರಿಯಾಗಿರೋದಿಲ್ಲ. ಸೊ ನಾವು ದೇಹಕ್ಕೆ ಯಾವ್ಯಾವ ನ್ಯೂಟ್ರಿಷನ್ ಬೇಕು ಪ್ರಾಬಬ್ಲಿ ಲೈಕ್ ವಿ ಹ್ಯಾವ್ ಟು ಮೀಟ್ ಸಮ್ ಡಯಟಿಷನ್ನು ಮತ್ತು ನ್ಯೂಟ್ರಿಷನಿಸ್ಟ್ನ ಭೇಟಿ ಮಾಡಿ ನಮ್ಮ ವೆಯ್ಟ್ಗೆ ತಕ್ಕನಾಗೆ ಯಾವ್ಯಾವ ಥರ ಫುಡ್ಡನ್ನು ತಗೋಬೇಕು,
ಬಿಕಾಸ್ ಒಬ್ಬೊಬ್ಬರಿಗೂ ಒಂದೊಂದು ಥರ ಇರುತ್ತೆ. ಬೇಸಿಕಲಿ ಅವರ ಒಂದು ದೇಹಕ್ಕೆ ಸರಿಯಾಗಿ ನಾವು ಊಟನ ತಗೊಳ್ಳೋದು ತುಂಬಾ ಮುಖ್ಯ. ಸೊ ಹಾಗಾಗಿ ಕೆಲವರು ಏನು ಮಾಡ್ಬಿಡ್ತಾರೆ, ಕ್ಯಾಲ್ಸಿಯಂ ಕಡಿಮೆ ಆಗುತ್ತೆ, ಹೋ ಅದಕ್ಕೋಸ್ಕರ ಓವರ್ ಆಗಿ ತಗೊಳ್ಳೋದು. ಸೊ ಇದರಿಂದ ಲೈಕ್ ಏನೋ ಬೇರೆ ಆರ್ಗನ್ಸ್ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಇಟ್ಸ್ ಆಲ್ವೇಸ್ ವೆರಿ ಇಂಪಾರ್ಟೆಂಟ್ ಟು ಟೇಕ್ ಬ್ಯಾಲೆನ್ಸ್ಡ್ ಡಯಟ್. ಸೊ ಆ ಬ್ಯಾಲೆನ್ಸ್ ಡಯಟ್ ಬಗ್ಗೆ ಪ್ರಾಬಬ್ಲಿ ನಾವು ಪರ್ಸ್ನಲ್ ಆಗಿ ನಮ್ಮ ಫ್ಯಾಮಿಲಿ ಡಾಕ್ಟರ್ನ ಅಥವಾ ನ್ಯೂಟ್ರಿಷನಿಸ್ಟ್ನ ಅಥವಾ ಡಯಟಿಷನ್ಸ್ನ ಮೀಟ್ ಮಾಡಿದಾಗ ಏನಾಗುತ್ತೆ, ಲೈಕ್ ವಿ ವಿಲ್ ನೋ ಎಕ್ಸಾಕ್ಟ್ಲಿ ಏನು ಬೇಕಾಗಿದೆ ಅಂತ. ಸೊ ಅದಕ್ಕೆ ತಕ್ಕನಾಗಿ ನಾವು ತೊಗೊಂಡು ಬಂದರೆ ವಿ ಕ್ಯಾನ್ ಡೆಫಿನೆಟ್ಲಿ ಪ್ರಿವೆಂಟ್ ಇಟ್. ಮತ್ತು ಇನ್ನೊಂದು ಏನಂದರೆ, ಈಗ ಅಂತೂ ಎಲ್ಲರೂ ಅಷ್ಟೇ ಕಂಪ್ಯೂಟರ್ ಮುಂದೆ ಕೂತಿರ್ತಾರೆ, ಲೈಕ್ ಗಂಟ್ಲಾನ್ ಗಟ್ಟಲೆ ಕೂತಿರ್ತಾರೆ. ಲೈಕ್ ಯು ನೋ ಪ್ರಾಬಬ್ಲಿ ಲೈಕ್ ದಿಸ್ ಇಸ್ ದ ಟೈಮ್ ವೇರ್ ಇನ್ ವಿ ಆರ್ ಸಿಟ್ಟಿಂಗ್ ಫಾರ್ ಅ ಲಾಂಗರ್ ಪೀರಿಯಡ್ ಇನ್ ಫ್ರಂಟ್ ಆಫ್ ಕಂಪ್ಯೂಟರ್ ಅಂತ ಹೇಳ್ಬೋದು. ಮುಂಚೆ ಅಟ್ಲೀಸ್ಟ್ ಸ್ವಲ್ಪ ಆಕ್ಟಿವಿಟೀಸ್ ಇರ್ತಾ ಇತ್ತು, ಬಟ್ ಆದರೆ ಇವಾಗ ಏನಂದರೆ ಬೆಳಗ್ಗೆಯಿಂದ ಸಂಜೆ ತನಕನೂ ಲೈಕ್ ವಿ ವಿಲ್ ಬಿ ಸಿಟ್ಟಿಂಗ್. ಸೊ ಅಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕಂದ್ರೆ, ವಿ ಕೆನಾಟ್ ಕ್ವಿಟ್ ದ ಜಾಬ್ ಅಟ್ಲೀಸ್ಟ್. ಸೊ ಅಟ್ಲೀಸ್ಟ್ ಎವ್ರಿ ಒನ್ ಅವರ್ ವಿ ಶುಡ್ ಮೇಕ್ ಇಟ್ ಅ ಪಾಯಿಂಟ್ ಲೈಕ್ ಯು ನೋ ಜಸ್ಟ್ ಗೆಟ್ ಅಪ್, ಆ ಜಾಗದಿಂದ ಎದ್ದು ಸ್ವಲ್ಪ ದೇಹಕ್ಕೆ ವ್ಯಾಯಾಮ ಕೊಡಲೇಬೇಕು. ಹುತ್ತ ಬೆಳೆಸ್ಬೇಡ, ಹೋಗಿ ಕೈಕಾಲು ಆಡಿಸ್ಕೊಳ್ಳಿ. ಸೊ ಏನಂದ್ರೆ ಬೇಸಿಕಲಿ ಸೆಡೆಂಟ್ರಿ ಲೈಫ್ ಸ್ಟೈಲ್ನ ನಾವು ಅವಾಯ್ಡ್ ಮಾಡಬೇಕು. ಸೊ ಮಧ್ಯ ಮಧ್ಯ ಕೆಲವು ಚಟುವಟಿಕೆಗಳು ಇದ್ದೇ ಇರಬೇಕು. ಲೈಕ್ ಯುನೋ ವಿ ಹ್ಯಾವ್ ಟು ಮೇಕ್ ಅಪ್ ಅವರ್ ಮೈಂಡ್. ಮೇ ಬಿ ಲೈಕ್ ಯುನೋ ಒಂದು ಗಂಟೆ ಟೈಮ್ ಆಗಿದ ತಕ್ಷಣ ಮೇ ಬಿ ಸ್ಟೇರ್ ಕೇಸ್ ಕೆಳಗಡೆ ಇಳಿದು ತಿರ್ಗಾ ಹತ್ತು ಬಂದು ತಿರ್ಗಾ ಕೆಲಸ ಶುರು ಮಾಡೋದು, ಅಥವಾ ಹೊರಗಡೆ ಹೋಗಿ ಒಂದು ಸಿಂಪಲ್ ಎಕ್ಸಸೈಸಸ್ ಮಾಡೋದು. ಸೊ ಈ ಥರ ಮಾಡೋದ್ರಿಂದ ಏನಂದರೆ ಜಾಯಿಂಟ್ಸ್ ವಿಲ್ ಬಿ ಗೆಟಿಂಗ್ ಎಕ್ಸಸೈಸಸ್ ರೆಗ್ಯುಲರ್ಲಿ. ಅದರ ಜೊತೆಯಲ್ಲಿ ಎವ್ರಿ ದಿನ ಪ್ರತಿದಿನೂ ಅಷ್ಟೇ ಪ್ರತಿಯೊಂದು ಜಾಯಿಂಟ್ಸ್ಗೂ ಅಷ್ಟೇ ಯು ಹ್ಯಾವ್ ಟು ಗಿವ್. ತುಂಬ ಎಕ್ಸಸಿವ್ ಆಗೇನು ಎಕ್ಸಸೈಸ್ ಮಾಡಬೇಕಾಗಿಲ್ಲ. ವಿ ಹ್ಯಾವ್ ಟು ಕೀಪ್ ಆಲ್ ಅವರ್ ಜಾಯಿಂಟ್ಸ್ ಮೊಬೈಲ್ ಫ್ಲೆಕ್ಸಿಬಲ್ ಆಗಿ ಇಟ್ಕೊಂಡಿರ್ಬೇಕು ಪ್ರತಿಯೊಂದು ಜಾಯಿಂಟ್ನೂ ಅಷ್ಟೇ. ಅದಕ್ಕೆ ಸಾಮಾನ್ಯವಾಗಿ ನೀವು ಡಾಕ್ಟರ್ಗಳೇ ಹೇಳ್ತೀರಿ ಒಂಚೂರಿ ಈ ಕಾಯಿ ತುರಿಯೋ ಕೆಲಸ ಆ ಥರದ್ದೆಲ್ಲ ತರಕಾರಿ ಹೆಚ್ಚೋದು ಅಂದರೆ ಬೆರಳುಗಳಿಗೆ ಕೈಗಳಿಗೆಲ್ಲ ಒಂದು ಅದು ತುಂಬ ಚಟುವಟಿಕೆ ಕೊಡುವಂಥದ್ದು ಆ ಕೆಲಸಗಳು ಮಾಡಬೇಕು ಅಂತ ಹೇಳ್ತಾರೆ. ಅದನ್ನು ಮಾಡಬೇಕು. ಅದ್ರ ಜೊತೆಗೆ ಯು ಕೀಪ್ ರೆಗ್ಯುಲರ್ಲಿ ಮೇ ಬಿ ಲೈಕ್ ಯುನೋ 45 minutes ಟು ಒನ್ ಅವರ್ ಆ್ಯಂಡ್ ಗಿವ್ ಎಕ್ಸಸೈಸ್ ಟು ಈಚ್ ಆ್ಯಂಡ್ ಎವ್ರಿ ಜಾಯಿಂಟ್ಸ್. ಆ ಜಾಯಿಂಟ್ಗೆ ನಾವು ಯಾವಾಗ ಅದ್ರ ಮೂಮೆಂಟ್ಸ್ನ ಮತ್ತು ಅದ್ರ ಫ್ಲೆಕ್ಸಿಬಿಲಿಟಿನ ಪ್ರತಿದಿನ ಮೇಂಟೈನ್ ಮಾಡ್ತೀವಿ, ಆಗ ಏನಂದರೆ ಆರ್ಥ್ರೈಟಿಸ್ ಬರೋ ಸಾಧ್ಯತೆ ಕಡಿಮೆ ಇರುತ್ತೆ. ಮತ್ತು ಮಸಲ್ಸ್ನ ವಿ ಹ್ಯಾವ್ ಟು ಕೀಪ್ ಇಟ್ ಆ್ಯಕ್ಟಿವ್. ಪ್ರತಿಯೊಂದು ಮಸಲ್ಸು ಅಷ್ಟೇ, ಬಿಕಾಸ್ ಮಸಲ್ಸ್ ಇಸ್ ದ ಒನ್ ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ವಿಚ್ ಈಸ್ ಅರೌಂಡ್ ದ ಜಾಯಿಂಟ್ಸ್. ಸೊ ಹಾಗಾಗಿ ಮಸಲ್ಸ್ಗೂ ಎಕ್ಸಸೈಸ್ ಕೊಡಬೇಕಾಗುತ್ತೆ, ಮತ್ತು ಜಾಯಿಂಟ್ಸ್ ಮೊಬಿಲಿಟಿ ಕೂಡ ವೆರಿ ಇಂಪಾರ್ಟೆಂಟ್. ಸಮತೂಕದ ಆಹಾರ ಮತ್ತು ಸರಿಯಾದ ವ್ಯಾಯಾಮ ಇವಿಷ್ಟು ಇದ್ರೆ ಸಾಕು, ಆರ್ಥ್ರೈಟಿಸ್ ಜೀವಮಾನ ಪೂರ್ತಿ ಬಾರದೇ ಇರೋ ಹಾಗೆ ನಾವು ಖಂಡಿತ ನೋಡ್ಕೊಳ್ಬಹುದು. ಇನ್ನು ಬಂದಿರೋರು ಮುಂದೆ ಅದು ಇನ್ನಷ್ಟು ಕಾಡದ ಹಾಗೆ ಮಾಡಬೇಕಾದ್ದು ಏನು ತಿಳಿಸ್ತಾರೆ ಡಾಕ್ಟರ್ ಶ್ಯಾಮಲಾ ಅವರು ಇವತ್ತಿನ ಹೆಲ್ತ್ ಪ್ಲಸ್ ಸಂಚಿಕೆಯ ಮುಂದಿನ ಹಂತದಲ್ಲಿ. ಇದು ವಿರಾಮದ ಸಮಯ. ಆರ್ಥ್ರೈಟಿಸ್ಗಾಗಿ ಏನಿದೆ ಚಿಕಿತ್ಸೆ, ಯಾವ ಬಗೆಯಲ್ಲಿ ಆರೈಕೆ ಅಗತ್ಯ ತಿಳಿಸುವ ಸಲುವಾಗಿ ನಮ್ಮ ಜೊತೆಯಲ್ಲಿ ಡಾಕ್ಟರ್ ಶ್ಯಾಮಲಾ ಅವರು. ಡಾಕ್ಟರ್, ಈಗ ಆರ್ಥ್ರೈಟಿಸ್ ಬಂದ್ಬಿಟ್ಟಿದೆ, ಅದನ್ನ ನಿಯಂತ್ರಣದಲ್ಲಿಡೋದು ಅಥವಾ ಹೆಚ್ಚಿಗೆ ಅದು ಕಾಡದೇ ಇರೋ ಹಂಗೆ ನೋಡ್ಕೊಳ್ಳೋಕೆ ಏನೇನ್ ಮಾಡ್ಬೇಕು? ಅಪ್ಪಣ್ಣ, ಇಷ್ಟು ದಿನ ಏನಂದ್ರೆ ಆರ್ಥ್ರೈಟಿಸ್ ಬಂದಿದ್ರೆ ವಿ ವರ್ ಗಿವಿಂಗ್ ಲೈಕ್ ಯು ನೋ ಪೇನ್ ಕಿಲ್ಲರ್ಸ್. ಓಕೆ, ಸೊ ಪೇನ್ ಕಿಲ್ಲರ್ಸ್ ಕೊಟ್ಟರೆ ಏನಂದ್ರೆ ಒಂದ್ ಸ್ವಲ್ಪ ದಿನ ತಗೊಂಡ್ರೆ ಅದರಿಂದ ಏನು ಹಾನಿ ಆಗೋದಿಲ್ಲ. ಆದ್ರೆ ಪ್ರೊಲಾಂಗ್ಡ್ ಆಗಿ ನಾವು ಯಾವಾಗ ತಗೋತೀವಿ ಆಗ ಏನಂದ್ರೆ ಕಿಡ್ನಿಗೆ ಅಫೆಕ್ಟ್ ಆಗುತ್ತೆ, ಬೇರೆ ಆರ್ಗನ್ಸ್ಗೆಲ್ಲಾನು ತುಂಬಾನೇ ಅಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಅದು ಬಿಟ್ಟರೆ ಬೇಸಿಕಲಿ ನಾವು ಏನಂದರೆ ಆ ಜಾಯಿಂಟ್ಸ್ಗೇನೆ ಇಂಜೆಕ್ಷನ್ಸ್ ಕೊಡ್ತಾ ಇದ್ವಿ, ಆ ಜಾಯಿಂಟ್ ಸರೌಂಡಿಂಗ್ ಏರಿಯಾನಲ್ಲಿ ಇಂಜೆಕ್ಷನ್ಸ್ ಕೊಡ್ತಾ ಇದ್ವಿ, ಸ್ಟೀರಾಯ್ಡ್ ಇಂಜೆಕ್ಷನ್ಸು. ಸೊ ಈ ರೀತಿ ಕೊಡೋದ್ರಿಂದ ಏನಂದರೆ ಮೇ ಬಿ ಲೈಕ್ ಯು ನೋ 1 month ಕೆಲವ್ರಿಗೆ, 15 days ಕೆಲವ್ರಿಗೆ, ಇನ್ನೊಂದು 2 months ಅಷ್ಟು ಪೇನ್ ಇಲ್ಲದೆ ಇರೋ ಥರ ನೋಡ್ಕೋಬೋದಿತ್ತು. ಇನ್ನು ರೊಮಟಾಯ್ಡ್ ಆರ್ಥ್ರೈಟಿಸಲ್ಲಂತೂ ಲೈಕ್ ಯು ನೋ ಆ್ಯಸ್ ಯೂಶ್ವಲ್ ಲೈಕ್ ಯು ನೋ ಆಲ್ ದ ಡಿಫಾರ್ಮಿಟೀಸ್ ನೀವು ನೋಡಿರ್ಬೋದು, ಎಷ್ಟೊಂದು ಜನಕ್ಕೆ ಕೈ ವಕ್ರ ವಕ್ರವಾಗಿ ಆಗ್ಬಿಟ್ಟಿರುತ್ತೆ, ಕಾಲು ಅಷ್ಟೇ ಒಂದು ರೀತಿ ಬೇರೆ ಶೇಪೇ ಆಗ್ಬಿಟ್ಟಿರುತ್ತೆ. ಸೊ ಈ ಥರ ಎಲ್ಲ ಹಾಗೆ ಅವ್ರು ಅದೇ ರೀತಿ ಜೀವನನ ನಡೆಸ್ತಾ ಇದ್ರು. ಆದರೆ ಈಗ ಏನಂದರೆ ಕೋಲ್ಡ್ ಲೇಸರ್ ಥೆರಪಿ ಬಂದಿದೆ. ಸೊ ಕೋಲ್ಡ್ ಲೇಸರ್ ಥೆರಪಿ ಬಗ್ಗೆ ನೀವು ಸಾಕಷ್ಟು ಮಾತಾಡಿದ್ದೀರಿ. ನಾವು ಬರೀ ಅದನ್ನು ಡಯಾಬಿಟೀಸ್ಗೆ ಅನ್ಕೊಂಡ್ವಿ, ಅದು ಆರ್ಥ್ರೈಟಿಸ್ಗೂ ಸಹ ರಾಮಬಾಣ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಕೋಲ್ಡ್ ಲೇಸರ್ ಥೆರಪಿನ ನಾವು ಕೊಡೋದ್ರಿಂದ ಏನಂದರೆ ಬೇಸಿಕಲಿ ಆ ಭಾಗದಲ್ಲಿ ಏನಂದರೆ ರಕ್ತ ಚಲನೆ ಚೆನ್ನಾಗಿ ಆಗುತ್ತೆ. ಸೊ ಹಾಗಾಗಿ ಆ ಮಸಲ್ಸ್ ಎಲ್ಲಾನು ಸ್ಟ್ರೆಂತ್ ಅನ್ನು ಆಗುತ್ತೆ. ಸೊ ಹಾಂ, ಮತ್ತು ಇನ್ನೊಂದು ಏನಂದರೆ ಲೈಕ್ ಕೋಲ್ಡ್ ಲೇಸರ್ ಥೆರಪಿ ಟಿಶ್ಯೂ ಡ್ಯಾಮೇಜ್ ಏನಾಗಿದೆ ಅದನ್ನೆಲ್ಲನೂ ರಿಪೇರ್ ಮಾಡುತ್ತೆ. ಸೊ ಹಾಗಾಗಿ ಇಟ್ ಈಸ್ ವೆರಿ ಯೂಸ್ಫುಲ್ ಇನ್ ಆರ್ಥ್ರೈಟಿಸ್ ಮ್ಯಾನೇಜ್ಮೆಂಟಲ್ಲಿ. ಒಂದು ಕಡೆ ಎಲ್ಲಿ ತುಂಬ ಸಿವಿಯರ್ ಆಗಿ ನೋವಿದೆಯೋ ಅಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡ್ತೀರಿ. ಎಲ್ಲಿ ಸಿವಿಯರ್, ಫಾರ್ ಎಕ್ಸಾಂಪಲ್ ನೀ ಜಾಯಿಂಟ್
ಪೇನ್ ತುಂಬಾ ಸಿವಿಯರ್ ಇದ್ದರೆ ನಾವು ಅಲ್ಲಿ ಟ್ರೀಟ್ಮೆಂಟ್ ಶುರು ಮಾಡ್ತೀವಿ ಸೋ ಬೇಸಿಕಲಿ ಏನಂದ್ರೆ ಪೇನ್ ಅಲ್ಲಿ ಎರಡು ಆಸ್ಪೆಕ್ಟ್ ಇದೆ ಒಂದು ಫಿಸಿಕಲ್ ಆಸ್ಪೆಕ್ಟ್ ಅನದವನೇ ಸೈಕಲಾಜಿಕಲ್ ಆಸ್ಪೆಕ್ಟ್ ಪೇನ್ ಒಂದು ಇಷ್ಟಿತ್ತು ಅಂದ್ರೆ ನಾವು ಅದನ್ನ ವ್ಯಕ್ತಪಡಿಸೋದು ಅದಕ್ಕಿಂತ ಜಾಸ್ತಿ ಆಗಿದ್ದೇ ಇರುತ್ತೆ ದ ರೀಸನ್ ಇಸ್ ನಮಗೆ ಅಲ್ಲ ಒಂದು ನೀ ಜಾಯಿಂಟ್ ಪೇನ್ ಬಂತು ಅಂತ ಹೇಳಿದ್ರೆ ನಾವು ಆ ಕ್ಷಣದಲ್ಲಿ ಆ ನೋವನ್ನ ಮಾತ್ರ ಅಬ್ಸರ್ವ್ ಮಾಡೋದಿಲ್ಲ ಆ ಕ್ಷಣದಲ್ಲಿ ನಾವು ಇನ್ನೇನೇನೋ ಯೋಚನೆ ಮಾಡಕ್ಕೆ ಶುರು ಮಾಡ್ತೀವಿ ಅಯ್ಯೋ ನನ್ನ ಜೀವನನೇ ಈ ತರ ಆಗೋಯ್ತಲ್ಲ ಮುಂದಕ್ಕೆ ನನ್ನನ್ನು ಯಾರು ನೋಡ್ಕೋತಾರೆ ಅಯ್ಯೋ ನನ್ನ ಮಕ್ಕಳು ನನ್ನ ಮಕ್ಕಳ ಮೇಲೆ ನಾನು ಭಾರ ಆಗಿಬಿಡ್ತೀನಲ್ಲ ಮುಂದೆ ಯಾರು ಏನಾಗುತ್ತೋ ಏನೋ ಸೊ ಈ ರೀತಿ ಭಯಗಳು ಕಾಣಿಸ್ಕೊಳ್ಳುತ್ತೆ ಈ ರೀತಿ ಲೈಕ್ ಯು ನೋ ಬಿಕಾಸ್ ಆಫ್ ದ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ನಮಗೆ ಆ ಒಂದು ಇನ್ಫಾರ್ಮೇಷನ್ ಅಗೇನ್ ಆ್ಯಂಡ್ ಅಗೇನ್ ಹೋಗಿರುತ್ತೆ ಎಷ್ಟೋ ಜಾಯಿಂಟ್ಸಲ್ಲಿ ಆ್ಯಕ್ಚುಲಿ ಡಿಜನರೇಷನ್ ಇರೋದಿಲ್ಲ ಆದರೂ ಸಹ ಜಾಯಿಂಟ್ ಪೇನ್ ಕಾಣಿಸ್ಕೊಳ್ಳುತ್ತೆ ಓಕೆ ಒಂದು ಕಡೆ ಡಿಜನರೇಷನ್ ಇದ್ದೇ ಇರುತ್ತೆ ಬಟ್ ಆದರೆ ಅದ್ರ ಬಗ್ಗೆ ಯೋಚನೆ ಮಾಡೋದ್ರಿಂದ ಅದ್ರ ಬಗ್ಗೆ ಭಯ ಪಡೋದ್ರಿಂದ ಸಿಮಿಲರ್ಲಿ ಬ್ರೈನ್ ವಿಲ್ ಸ್ಟಾರ್ಟ್ ಸೆಂಡಿಂಗ್ ದಟ್ ಸೇಮ್ ಇನ್ಫಾರ್ಮೇಷನ್ ಟು ಆಲ್ ದ ಜಾಯಿಂಟ್ಸ್ ಆಲ್ಸೋ ಲೈಕ್ ಸೊ ಹಾಗಾಗಿ ಬೇರೆ ಕಡೆನೂ ಜಾಯಿಂಟ್ ಪೇನ್ ಇದೆ ಅಂತ ಬಂದ್ಬಿಡುತ್ತೆ ಸೊ ಹಾಗಾಗಿ ನಾವು ಯಾವಾಗ ಒಂದು ಸಿವಿಯರ್ ಎಲ್ಲಿರುತ್ತೆ ಸಿವಿಯಾರಿಟಿ ತುಂಬ ಜಾಸ್ತಿ ಇರುತ್ತೋ ಅಲ್ಲಿ ಟ್ರೀಟ್ಮೆಂಟ್ ಶುರು ಮಾಡಿ ಆ ಪೇಷಂಟ್ಸ್ಗೆ ಒಂದು ರೀತಿ ನ್ಯೂಟ್ರಿಷನ್ ಸಪ್ಲಿಮೆಂಟ್ ಕೊಟ್ಟು ಅವ್ರಿಗೆ ಒಂದು ರೀತಿ ಕೌನ್ಸಿಲಿಂಗ್ ಅಂತ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಅದು ಕಡಿಮೆ ಆಗ್ತಾ ಇದ್ದ ಹಾಗೆ ಬೇರೆ ಪೇನ್ಸು ಕಡಿಮೆ ಆಗ್ತಾ ಬರುತ್ತೆ ಅಂದ್ರೆ ನೀವು ದೇಹದ ಯಾವುದೋ ಒಂದು ಭಾಗದಲ್ಲಿ ತುಂಬಾ ನೋವಿದೆ ಅಂತ ಅಲ್ಲಿ ಕೋಲ್ಡ್ ಲೇಸರ್ ಥೆರಪಿ ಕೊಟ್ಟು ಮಿಕ್ಕ ಎಲ್ಲ ಆರೈಕೆಗಳು ಅಥವಾ ಒಂದು ಸಮಾಧಾನದ ಸೂಚನೆ ಕೊಟ್ಟಾಗ ಇಡೀ ದೇಹದಲ್ಲಿ ಬಹುಶಃ ಇನ್ನೆಲ್ಲೋ ಕಾಡ್ತಿರುವಂತಹ ನೋವು ಕಡಿಮೆ ಆಗುತ್ತೆ ಆದ್ರೆ ನಾವು ಒಂದೇ ಜಾಯಿಂಟ್ಗೆ ಕೊಡೋದಕ್ಕಾಗೋದಿಲ್ಲ ಬೇರೆ ಜಾಯಿಂಟ್ಸ್ ಅಲ್ಲೂ ತುಂಬಾ ಪೇನ್ ಇದ್ದ ಸಮಯದಲ್ಲಿ ಬೇರೆ ಜಾಯಿಂಟ್ಸ್ಗೂ ನಾವು ಕೊಡಲೇಬೇಕಾಗುತ್ತೆ ಎಷ್ಟು ಸಮಯ ತಗೋಬೇಕಾಗುತ್ತೆ ಅದನ್ನ ಯೂಶುವಲಿ ಲೈಕ್ 25-30 ಮಿನಿಟ್ಸ್ ಸಮಟೈಮ್ಸ್ 40 ಮಿನಿಟ್ಸ್ ಕೊಡಬೇಕಾಗುತ್ತೆ ಸಿಟ್ಟಿಂಗ್ ಬೇಕಾಗುತ್ತೆ ಸಿಟ್ಟಿಂಗ್ ಬಂದು ಬೇಸಿಕಲಿ 25-30 ಸೆಷನ್ಸ್ ಅಂತ ಬೇಕಾಗುತ್ತೆ ಪ್ರತಿ ಜಾಯಿಂಟ್ಗೆ ಅಲ್ಲ ಇವಾಗ ಒಂದ್ 2-3 ಜಾಯಿಂಟ್ ಅಲ್ಲಿ ನೋವು ಬರ್ತಾ ಇದೆ ಹಾ 2-3 ಜಾಯಿಂಟ್ ಗೂ ನಾವು ಒಂದೇ ಸಲಿ ಕೊಡ್ತೀವಿ ಲೈಕ್ ಯು ನೋ ಒಂದೇ ದಿನಾನೇ ಒಂದೇ ಸೆಷನ್ ಅಲ್ಲಿ ಕೊಡ್ತೀವಿ ಸೊ ಹಾಗಾಗಿ ಲೈಕ್ ಯು ನೋ ಕ್ರಮೇಣವಾಗಿ ಲೈಕ್ ಯು ನೋ ನೋವು ಕಡಿಮೆ ಆಗ್ತಾ ಬರುತ್ತೆ ಸೊ ತುಂಬಾ ಮೈಲ್ಡ್ ಆಗಿದ್ರೆ ಬೇಸಿಕಲಿ 10-15 ಸೆಷನ್ಸ್ ಆದ್ರೆ ಸಾಕು ಬಟ್ ಯೂಶಲಿ ನಮ್ಮ ಹತ್ರ ಬರೋ ಕೇಸಸ್ ಎಲ್ಲ ಏನಂದ್ರೆ ಎಲ್ಲಾ ಕಡೆ ಟ್ರೈ ಮಾಡಿ ಆ ನಂತರ ಬಂದಿರ್ತಾರೆ ಸೊ ಅಂತವ್ರಿಗೆ 25-30 ಸೆಷನ್ಸ್ ಅಂತೂ ಬೇಕೇ ಬೇಕಾಗುತ್ತೆ ಈಗ ಒಂದೇ ಒಂದು ಕೊನೆ ಪ್ರಶ್ನೆ ಇದರಿಂದ ಯಾವ ಸೈಡ್ ಎಫೆಕ್ಟ್ಸ್ ಅಂತ ನಾವು ಏನು ಹೇಳ್ತೀವಿ ಬೇರೆ ರೀತಿಯದ್ದು ಏನು ಸಮಸ್ಯೆ ಇಲ್ಲ ಕೋಲ್ಡ್ ಲೇಸರ್ ಥೆರಪಿನಲ್ಲಿ ಅಬ್ಸಲ್ಯೂಟ್ಲಿ ದೇರ್ ಇಸ್ ನೋ ಸೈಡ್ ಎಫೆಕ್ಟ್ಸ್ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ ಬೇಸಿಕಲಿ ಅದರಲ್ಲಿ ಅಡ್ವಾಂಟೇಜಸ್ ಇದೆಯೇ ವಿನಃ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ ಮತ್ತೆ ಈ ತರ ಒಂದ್ ಬಾರಿ ಚಿಕಿತ್ಸೆ ತಗೊಂಡ್ರೆ ಮತ್ತೆ ಮತ್ತೆ ತಗೊಳ್ಳೋ ಅವಶ್ಯಕತೆ ಇಲ್ವಾ ಸಿ ಬೇಸಿಕಲಿ ಏನಂದ್ರೆ ನಾವು ಫಸ್ಟ್ 1-30 ಸೆಷನ್ಸ್ ಅಲ್ಲಿ ವಿ ವಿಲ್ ಪ್ರಿಪೇರ್ ದೆಮ್ ವಿ ವಿಲ್ ಸೀ ಟು ಇಟ್ ದಟ್ ದ ಪೇನ್ ಕಮ್ಸ್ ಡೌನ್ ಸೊ ಅದಾದ್ಮೇಲೆ ನಾವು ಅವ್ರಿಗೆ ವ್ಯಾಯಾಮನ ಹೇಳ್ಕೊಡ್ತೀವಿ ಆಮೇಲೆ ಕೆಲವ್ರಿಗೆ ಏನಂದ್ರೆ ಮೇಂಟೆನೆನ್ಸ್ ಡೋಸ್ ಬೇಕಾಗುತ್ತೆ ಅಷ್ಟೇ ಹಾಗಾಗಿ ಒಂದ್ಸರ್ತಿ ಈ ಚಿಕಿತ್ಸೆ ತಗೊಂಡ್ಮೇಲೆ ವೈದ್ಯರ ಸಲಹೆಯನ್ನು ಪಾಲಿಸ್ತಾ ಹೋದ್ರೆ ಜೀವಮಾನ ಪೂರ್ತಿ ಹಬ್ಬ ನೋವು ಅಂತ ತೊಂದರೆ ಪಡೋ ಅವಶ್ಯಕತೆ ಇಲ್ಲ ಪ್ರೊವೈಡೆಡ್ ದೇ ಟೇಕ್ ಸಮ್ ಪ್ರಿಕಾಷನ್ ಆರ್ಥರೈಟಿಸ್ಗೆ ಇವತ್ತಿನ ದಿನಗಳಲ್ಲಿ ಆಧುನಿಕ ವೈದ್ಯಕೀಯ ಪದ್ಧತಿಗಳಲ್ಲಿ ಆಗಿರುವಂತಹ ಬೆಳವಣಿಗೆಯ ದೃಷ್ಟಿಯಿಂದ ಇರುವ ಬಲ್ಲಂತಹ ಚಿಕಿತ್ಸೆಗಳು ಈ ಬಗ್ಗೆ ಡಾಕ್ಟರ್ ಶ್ಯಾಮಲಾ ಅವರು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬಹಳ ಉಪಯುಕ್ತ ಮಾಹಿತಿಯನ್ನು ಕೊಟ್ಟದ್ದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ವಂದನೆಗಳನ್ನು ತಿಳಿಸ್ತಾ ಇದ್ದೀವಿ ಆರೋಗ್ಯ ಕಾಪಾಡಿಕೊಳ್ಳುವಂತಹ ದೃಷ್ಟಿಯಲ್ಲಿ ಒಂದು ಸಣ್ಣ ಪ್ರಯತ್ನ ಅದುವೇ ಹೆಲ್ತ್ ಪ್ಲಸ್ ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಸ್ಪಂದನ ಹೇಗಿದೆ ಇದರ ನಿರೀಕ್ಷೆಯಲ್ಲಿ ನಾವು ಅರ್ಥಾತ್ ಹೆಲ್ತ್ ಪ್ಲಸ್ ಬಳಕ ನಮಸ್ಕಾರ